ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿಕಿ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಪತ್ತೂರು ಗುಜರಾತ್ ಅವರಿಗೆ ನಮ್ಮ ಅಭ್ಯರ್ಥಿ ಮುನ್ಸಾಮಣ್ಣ ಅವರಿಗೆ ಮೋದಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಜಿಗೆ ಯಡಿಯೂರಪ್ಪಜಿಗೆ ಕೊತ್ತೂರು ಮಂಜಣ್ಣನ್ಗೆ ನಾಗೇಶಣ್ಣನ್ಗೆ ನಮ್ಮ ಮುಳಬಾಗಲ ಎಲ್ಲ ಬಿಜೆಪಿ ಸಪೋರ್ಟರ್ಸ್ಗೆ ಭಾರತ್ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೆ ಸನ್ಮಾನ್ ಯಡಿಯೂರಪ್ಪನವ್ರಿಗೆ ಹನಗೊಂಡಳ್ಳಿ ಮುಳಬಾಗಲ್ ತಾಲೂಕು ಹನಗೊಂಡಳ್ಳಿ ಗ್ರಾಮ ಪಂಚಾಯತಿಯ ಈ ಭಾಗದ ನಮ್ಮ ಅಧ್ಯಕ್ಷರಂತಕ್ಕಂತ ಸನ್ಮಾನ್ಯ ನಾಗಾರ್ಜುನ ಅವರೇ, ಮತ್ತೊಬ್ಬ ನಗರ ಅಧ್ಯಕ್ಷರಂತ ಶ್ರೀನಿವಾಸ್ ಅವರೇ, ನಮ್ಮ ಮುಖಂಡರಂತಕ್ಕಂಥ ಹೆಸ್ಕುಮ ನಂಕಪ್ಪನವರೇ, ಸಂಚಾಲಕರಂತಕ್ಕಂಥ ಸನ್ಮಾನ್ಯ ಕೃಷ್ಣಾರೆಡ್ಡಿ ಅವರೇ, ಮುನ್ರಾಜ್ ಅವರೇ, ಮತ್ತೆ ಸಿಂಗ್ಪುರ್ ಗೋವಿಂದಪ್ಪನವರೇ, ವೇಣುಗೋಪಾಲ್ ಅವರೇ, ಮುನ್ರಾಜ್ ಅವರೇ, ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲ ಈ ಭಾಗದ ಶ್ರೀನಿವಾಸ್ ಅವರೇ, ಮತ್ತು ಈ ಭಾಗದ ಎಲ್ಲ ನಮ್ಮ ಪಕ್ಷದ ಮುಖಂಡ ಮತ್ತು ಎಲ್ಲ ಕೊತ್ತೂರು ಬಳಗ ಮತ್ತು ಎಲ್ಲ ಬಳಗ ಈಗ ಹೇಳ್ತಕ್ಕಂಥದ್ದನ್ನ ಬಿಜೆಪಿ ಜೆಡಿಎಸ್ ನಮ್ಮ ಮಂಜಣ್ಣ ಬಳಗ ಒಟ್ಟಾರೆ ಎಲ್ಲ ಬಳಗಗಳು ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾಗಿ ನಮ್ಮ ಅಭ್ಯರ್ಥಕ್ಕಂಥ ಸನ್ಮಾನ ಬಹಳ ಹೆಚ್ಚೆಚ್ಚಿಗೆ ಬೈಕ್ ರ್ಯಾಲಿಯನ್ನ ಇಡೀ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಮುಳುಬಾಗಲಲ್ಲಿ ಸುಮಾರು 1000 ಬೈಕ್ ಹೆಚ್ಚಿಗೆ ಅವತ್ತೇ ಒಂದು ಒಳ್ಳೆ ಒಂದು ಅಭಿಪ್ರಾಯ ತಗೊಂಡಿರ್ತಕ್ಕಂಥ ಈ ಭಾಗದ ಅಭ್ಯರ್ಥಕ್ಕಂಥ ಸನ್ಮಾನ್ಯ ಎಸ್ ಮುನ್ಸಾಮ ಅವರೇ, ಇವತ್ತು ತಾವೆಲ್ಲ ಕೂಡ ಮುನ್ಸಾಮ ಅವರು ಬಂದಿಲ್ಲ, ನಮ್ಮ ಕೇಂದ್ರ ಬಿಂದು ಬಂದಿಲ್ಲ, ನಮ್ಮ ಅಭ್ಯರ್ಥಿ ಬಂದಿಲ್ಲ ಅಂತಕ್ಕಂಥ ಬಹಳ ಕಾತರವಾಗಿದ್ದೀರಿ. ಇವತ್ತು ಏನು ನೀವು ಎಲ್ಲ ಕೂಡ ನನಗಂಡಹಳ್ಳಿ ಗ್ರಾಮದ ಎಲ್ಲ ಒಂದು ಮುಂಚೂಣಿ ಇದ್ರಿ, ಇವತ್ತಿಂದ 18ನೇ ತಾರೀಕು ಈ ಒಂದು ಹುಮ್ಮಸ್ಸು ಉರುಪು ಹಾಗೆ ಇರಬೇಕು. ಅನೇಕ ವರ್ಷದಿಂದ ಕೆ ಎಚ್ ಮುನ್ನಪ್ಪನವರು ಸುಮಾರು 28 ವರ್ಷ ಈ ಕೋಲಾರ ಜಿಲ್ಲೆಯಲ್ಲಿ ಸಂಸದರಾಗಿ ಒಂದು 5 ವರ್ಷಕ್ಕೊಮ್ಮೆ ಬಂದು ಓಟ್ ತಗೊಂಡು ಹೋದ್ಮೇಲೆ ಮಧ್ಯದಲ್ಲಿ ಕೆಲವರು ಮುಖಂಡರು ಇಟ್ಕೊಂಡ್ರೆ ಮಾತ್ರ ಅವರು ಬೇರೆ ಬೇರೆ ಯಾರು ಸಾಮಾನ್ಯ ಜನರಿಗೆ ಮತ ಹಾಕತಕ್ಕಂಥವ್ರಿಗೆ ಯಾವತ್ತೂ ಕೂಡ ಕಾಣಿಸ್ಕೊಂಡಿಲ್ಲ. ಬಹುಶಃ ಅವರಿಗೆ ಈ 2019 ಚುನಾವಣೆಯಲ್ಲಿ ಇಡೀ ಕೋಲಾರ ಜಿಲ್ಲೆ ಜನತೆ ಇವತ್ತು ಈ ಒಂದು ಕೆ ಎಚ್ ಮುನಪ್ಪನ ಬೇಡ, ಹೊಸದಾಗಿ ಬೇಕು, ಅದು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಬೇಕು ಅಂತಕ್ಕಂಥದ್ದು ಇವತ್ತೆಲ್ಲ ಕೂಡ ಬಯಸ್ತಾ ಇದ್ದಾರೆ. ನೀವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಸೇರಿ ನಮ್ಮ ಎಸ್ ಮುನ್ಸಾಮ ಅವ್ರನ್ನ 18ನೇ ತಾರೀಕು ಬರ್ತಕ್ಕಂಥ ಅವತ್ತು ಮತ ಕೊಡ್ತಕ್ಕಂಥದ್ದನ್ನ ಹೆಚ್ಚಿನ ಮತವನ್ನ ಎಲ್ಲ ಬೂತ್ಗಳಲ್ಲಿ ಸುಮಾರು 75-80% ಮತವನ್ನ ಕಮಲದ ಬೂತ್ಗೆ ಕೊಟ್ಟು ನಮ್ಮ ಮುನ್ಸಾಮ ಅವ್ರನ್ನ ನರೇಂದ್ರ ಮೋದಿ ಮತ್ತೊಂದ್ಸಲ 2ನೇ ಬಾರಿ ಪ್ರಧಾನಿ ಆಗೋದಕ್ಕೆ ಇಲ್ಲಿಂದ ಸಂಸದರಾಗಿ ಕಳಿಸ್ಕೊಡ್ತಕ್ಕಂಥ ತಾವೆಲ್ಲ ಕೂಡ ಮಾಡ್ಬೇಕಂತಕ್ಕಂಥ ಮಾತು ಹೇಳಿ, ಯಾಕಂದ್ರೆ ಸಮಯ ಅಭಿವೃದ್ಧಿಯಿಂದ ಮುನ್ಸಾಮ ಅವ್ರು ಮಾತಾಡ್ತಾರೆ, ನಾನು ಹೆಚ್ಚಿಗೆ ಭಾಷಣ ಮಾಡೋಕ್ಕೋಗಲ್ಲ. ಅವರು ಹೌದಾ? ಹಂಗಾದ್ರೆ ಮುನ್ಸಾಮ ಅವರು ಬೈರ್ಕೂರಲ್ಲಿ ಸುಮಾರು 1000 ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಆ ಭಾಗದ ಶಾಸಕರು ಮತ್ತೆ ಮಾಜಿ ಶಾಸಕರು ಮುಖಂಡರು ಎಲ್ಲ ಸೇರಿಸಿದ್ದಾರೆ, ಅಲ್ಲಿ ಹೆಚ್ಚಿನ ತಮಗೆಲ್ಲ ಕೂಡ ಮಾತನಾಡಿದ್ದಾರೆ. ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂತಹ ಮುನ್ಸಾಮಣ್ಣ ಅವರಿಗೆ ಮುಳಬಾಳ ತಾಲೂಕದ ಎಲ್ಲಾ ಕಾರ್ಯಕರ್ತರ ಪರವಾಗಿ ಅವರ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾಗೇನೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರವೀಂದ್ರ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಸಂಚಾಲಕರಾದ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಮ್ಮ ಮುಳಬಾಳ ತಾಲೂಕಿನ ಒಟ್ಟು ಕಾರ್ಯಕ್ರಮ
ಬಾ ಪರಮೇಶ. ಹಂಗೆ ಮಾತಾಡಿ ನಡಿಯೋಣ, ಹಂಗೆ ಬನ್ನಿ ಬನ್ನಿ ನಡಿಯೋಣ.